ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದ್ದಾವೆ. ಅವುಗಳಲ್ಲಿ ಕೆಲವನ್ನ ನಾವು ನೋಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಜೊತೆಗೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಗಾದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, ನಿಫ್ಟಿಯಲ್ಲಿ 4.75% ಅಥವಾ 0.02% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಓಪನಿಂಗ್ ಚೆನ್ನಾಗಿತ್ತು, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು, ಎಕ್ಸ್ಪೆಕ್ಟೇಷನ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ US ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಸೊ ಇಂಡಿಕೇಶನ್ ಅಂತೂ ಇತ್ತು ಪಾಸಿಟಿವ್ ಓಪನ್ ಆಗ್ಬೋದು ಅಂತ. ಆನಂತರ ಇಮಿಡಿಯೇಟ್ಲಿ ಡೌನ್ ಕೂಡ ಆಯಿತು, ನಂತರ ಒಂದಷ್ಟು ರಿಕವರಿ ಬಂತು, ಮತ್ತೆ ಕೊನೆಯಲ್ಲಿ ಡೌನ್ ಫಾಲ್ ಬಂದು ಓವರ್ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ. ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 149 points ಅಥವಾ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿಫ್ಟಿಗೆ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಇವತ್ತು ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ 0.19% ಅಥವಾ ನಿಯರ್ಲಿ 0.2% ಪಾಸಿಟಿವ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ಅಲ್ಲಿ ನೋಡಬಹುದು 0.05% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್. ನಂತರ ನಿಫ್ಟಿ 100 ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, 200 ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ, 500 0.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ ಫ್ಲಾಟ್ ಅಂತ ಹೇಳ್ಬೋದು ನಿಫ್ಟಿ 500 ಕೂಡ. ಅಂದ್ರೆ ಲಾರ್ಜ್ ಕ್ಯಾಪ್ ಎಲ್ಲಾನು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ 50 ಅಲ್ಲಿ 0.8% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲೂ ಕೂಡ ನಿಯರ್ಲಿ 0.6% ಡೌನ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ಗೆ ಬಂದ್ರೆ ಇಲ್ಲೂ ಕೂಡ 0.64% ಡೌನ್ ಇದೆ. ಮಿಡ್ ಕ್ಯಾಪ್ 150 ಬಂದ್ರೆ ಇಲ್ಲೂ ಕೂಡ 0.6% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 0.7% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.57% ಡೌನ್ ಇದೆ. ಅಂದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇವತ್ತು ಕಂಡು ಬಂತು. ಕಂಪೇರ್ ಟು ಲಾರ್ಜ್ ಕ್ಯಾಪ್ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ಹಾಗೂ ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಅಬೌವ್ 0.5% ಡೌನ್ ಫಾಲ್ ಅಂಡ್ ನಿಯರ್ಲಿ 1% ಅಂದ್ರೆ 0.5% ಗಿಂತ ಜಾಸ್ತಿ, 1% ಗಿಂತ ಒಳಗಡೆ ಡೌನ್ ಫಾಲ್ ಇವತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ. ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ 0.5% ನಿಯರ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದ್ದೇವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.2% ಡೌನ್ ಫಾಲ್ ಕಂಡು ಬಂದಿದೆ. ಆಟೋ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ನಂತರ FMCG ನಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ 0.3%. ನಂತರ IT ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.5% ಅಥವಾ ಅಬೋವ್ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ. ಮೀಡಿಯಾ ಮೋರ್ ದನ್ 1% ಡೌನ್ ಇದೆ. ಮೆಟಲ್ ಕೂಡ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ನಂತರ ಫಾರ್ಮಾ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ, 0.8% ಡೌನ್ ಇದೆ. PSU ಬ್ಯಾಂಕ್ಗಳಲ್ಲೂ ಕೂಡ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ 0.39%. ಪ್ರೈವೇಟ್ ಬ್ಯಾಂಕ್ಗಳು ಕೂಡ 0.4% ಡೌನ್ ಆಗಿದಾವೆ. ರಿಯಾಲ್ಟಿ ಡೌನ್ ಆಗಿದೆ. ಹೆಲ್ತ್ ಕೇರ್ ಇಂಡೆಕ್ಸ್ ಎಲ್ಲೂ ಕೂಡ ನಿಯರ್ಲಿ 1% ಅಥವಾ 0.88% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 0.76% ಡೌನ್ ಫಾಲ್ ಇದೆ. ಅಂದ್ರೆ ಮೆಜಾರಿಟಿ ಇಂಡೆಸಸ್ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ನಿಫ್ಟಿ IT ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದೆ. ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲಿನೆಲ್ಲ ಕಡೆ ಕೂಡ ನೆಗೆಟಿವ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಆಟೋ ಕೂಡ ಸ್ವಲ್ಪ ಮಟ್ಟಿಗೆ ಗ್ರೀನ್ ಇದೆ ಇವತ್ತು. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ SJVN ನಿನ್ನೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು. ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ನಿಯರ್ಲಿ 4% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಇನ್ನೂ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಸೊ ಮೋರ್ ದನ್ 6% ಪಾಸಿಟಿವ್ ಇತ್ತು. ಬಟ್ ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಬಂದಿದೆ, ಹಾಗಾಗಿ ನಿಯರ್ಲಿ 4% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಯ ರಿಸಲ್ಟ್ಗೆ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ರಿಸಲ್ಟ್ ಚೆನ್ನಾಗಿತ್ತು, ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಹಾಗಾಗಿ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. ನಂತರ NBCC, ಸೊ NBCC ಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು. ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿತ್ತು, ಬಟ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು, ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಓಪನಿಂಗ್ ಚೆನ್ನಾಗಿತ್ತು, ನಂತರ ಇನ್ನೂ ಅಪ್ ಆಯಿತು, ನಂತರ ಇಮಿಡಿಯೇಟ್ಲಿ ಡೌನ್ ಆಯಿತು, ಮತ್ತೆ ಒಂದಷ್ಟು ರಿಕವರಿ, ಸೊ ಸೀಸಾ ಟೈಪ್ ಅಲ್ಲಿ ಮೂವ್ ಆಯಿತು ಅಪ್ ಟು 11:30. ಆನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ಕಂಪನಿಯ ರಿಸಲ್ಟ್ಗೆ, ಅದೊಂದು ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು. ಕಂಪನಿಯ ರಿಸಲ್ಟ್ ಇಯರ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು, ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಅಲ್ಲಿ ಇವತ್ತು ನೋಡಬಹುದು ನಿಯರ್ಲಿ 5% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿಯಿಂದ ಬಂದಂತ ಒಂದು ನ್ಯೂಸ್, ನಾನು ಈಗಾಗಲೇ ಟ್ವಿಟರ್ ಅಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ, ಟ್ವಿಟರ್ ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ.
ಇನ್ ಕೇಸ್ ಮಾರ್ಕೆಟ್ ನ್ಯೂಸ್ ಫಾಸ್ಟ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತ ನೀವು ಎಕ್ಸ್ ಅಥವಾ ಟ್ವಿಟರ್ ಅನ್ನ ಬಳಸಿ, ಯಾಕಂದ್ರೆ ಫಾಸ್ಟೆಸ್ಟ್ ಮೀಡಿಯಂ ಅದೇ ಸದ್ಯದ ಮಟ್ಟಿಗೆ. ಇನ್ನೆಲ್ಲೂ ಕೂಡ ಇಮಿಡಿಯೇಟ್ಲಿ ನ್ಯೂಸ್ ಸಿಗೋದಿಲ್ಲ, ಬಟ್ ಟ್ವಿಟರ್ ಅಲ್ಲಿ ಸಿಗುತ್ತೆ. ಸೊ ಬೇಕಿದ್ರೆ ನಮ್ಮ ಚಾನಲ್ ಅನ್ನು ಕೂಡ ಫಾಲೋ ಮಾಡಬಹುದು ಟ್ವಿಟರ್ ಅಲ್ಲೂ ಕೂಡ. ಅರೌಂಡ್ 9,000 crore ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಕಂಪನಿ. ಸೊ ನೀವಿಲ್ಲಿ ನೋಡಬಹುದು ನ್ಯೂಸ್ ಅನ್ನ, ಪವರ್ ಮೇಕ್ ಪ್ರಾಜೆಕ್ಟ್ಸ್ ಟು ಕನ್ಸಿಡರ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಆನ್ ಆಗಸ್ಟ್ 22, ಅಂದ್ರೆ 22nd ಕಂಪನಿಯ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಶೇರ್ಸ್ ಕೊಡೋ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಸೊ ಬೋನಸ್ ಶೇರ್ ಕೊಡೋದಾದ್ರೆ ಯಾವ ರೇಷ್ಯೋದಲ್ಲಿ ಕೊಡಬೇಕು ಎಲ್ಲನೂ ಕೂಡ ಅವತ್ತು ಡಿಸೈಡ್ ಆಗುತ್ತೆ. ಹಾಗಾಗಿ 22nd ಕುತೂಹಲ ಇದ್ದೇ ಇರುತ್ತೆ. ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂತು. ನಿಯರ್ಲಿ 5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇರೋಂತ ಕಂಪನಿ. 1 year ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ 46% ಪಾಸಿಟಿವ್ ಇದೆ. 5 years ಅಲ್ಲಿ ನೋಡಬಹುದು 600% ಪಾಸಿಟಿವ್ ಇದೆ. ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. 2015 ಲಿಸ್ಟ್ ಆಗಿರುವಂತಹ ಕಂಪನಿ, ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ನಂತರ ಟಾಟಾ ಪವರ್ ಬಗ್ಗೆ ಒಂದು ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ, ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಗ್ಗೆ. ಪಾಸಿಟಿವ್ ನ್ಯೂಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಓಪನಿಂಗ್ ಚೆನ್ನಾಗಿತ್ತು, ನಂತರ ಡೌನ್ ಆಯಿತು ಪರ್ಫಾರ್ಮೆನ್ಸ್. ಓವರ್ಆಲ್ 0.5% ಅದು ಮೋರ್ ದನ್ 0.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಖಂಡಿತ ಬಂದಿರುವಂತಹ ನ್ಯೂಸ್ ಅಂತೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೆ ನ್ಯೂಸ್. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಹಿಂದೂಸ್ತಾನ್ ಫುಡ್ಸ್, ಇವತ್ತು ನಿಯರ್ಲಿ 3% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು, ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಎಸ್ಪೆಷಲಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ. ಇದಕ್ಕೆ ತನ್ನದೇ ಆದ ಬ್ರಾಂಡ್ ಇಲ್ಲ, ಬೇರೆ ಕಂಪನಿಗಳ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ಹೇಗೆ ಪೆಪ್ಸಿಕೋದ ಪ್ರಾಡಕ್ಟ್ ಗಳನ್ನ VBL ಮಾರಾಟ ಮಾಡುತ್ತೋ ಅದೇ ರೀತಿ ಇವನ್ ITC ಪ್ರಾಡಕ್ಟ್ಸ್ ಅನ್ನ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. HUL ನ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ, ಹಾಗೆ ನೆಸ್ಲೆ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ರೀತಿ ವೇರಿಯಸ್ FMCG ಕಂಪನೀಸ್ ನ ಪ್ರಾಡಕ್ಟ್ಸ್ ಗಳನ್ನ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಡಾಬರ್ ಇದೆ, ಸುಮಾರು FMCG ಕಂಪನೀಸ್ ಇದಾವೆ ಈ ಕಂಪನಿಯ ಕ್ಲೈಂಟ್ಸ್ ಲಿಸ್ಟ್ ಅಲ್ಲಿ. ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಡೀಟೇಲ್ಡ್ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಇನ್ ಕೇಸ್ ತುಂಬಾ ಹಳೆಯ ವಿಡಿಯೋ ನೋಡಿದ್ರೆ ಅರೌಂಡ್ 2000 ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್. ಬಟ್ ಆ ನಂತರ ಸ್ಟಾಕ್ ಅಲ್ಲಿ ಸ್ಪ್ಲಿಟ್ ಆಗಿದೆ, ಸ್ಪ್ಲಿಟ್ ನ ಕಾರಣಕ್ಕೆ ಈಗ 568 ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಿಂದಿನ ವಿಡಿಯೋಗಳನ್ನ ಇನ್ ಕೇಸ್ ನೀವು ಹಳೆ ವಿಡಿಯೋ ನೋಡಿದ್ರೆ 2000 ರೇಂಜ್ ಅಲ್ಲಿ ಕಾಣುತ್ತೆ. ಬಟ್ ಅದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿದೆ. ಶೇರ್ಗಳು 1 share 5 share ಆಗಿದೆ, 1:5 ratio ಸ್ಟಾಕ್ ಸ್ಪ್ಲಿಟ್ ಆಗಿದೆ ಆ ನಂತರ. ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನು ಕೂಡ ಕೊಡ್ತಾ ಇದೆ. 6,400 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ 1 year ಅಲ್ಲಿ ಕಂಡು ಬಂದಿಲ್ಲ. ಆದ್ರೆ 5 years ಅಲ್ಲಿ ನೋಡಬಹುದು 600% ರಿಟರ್ನ್ಸ್ ಸಿಕ್ಕಿದೆ. ಜೊತೆಗೆ ಆಲ್ಮೋಸ್ಟ್ 2022 ಡಿಸೆಂಬರ್ ಇಂದ ಕೂಡ ಕಂಪನಿಯಲ್ಲಿ ನೋಡಬಹುದು 21% ಡೌನ್ ಇದೆ. ಈಗಲೂ ಕೂಡ ಕನ್ಸಾಲಿಡೇಷನ್ ಫೇಸ್ ಇದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಕನ್ಸಾಲಿಡೇಷನ್ ಫೇಸ್ ಒಳ್ಳೆಯದು ಸ್ಟಾಕ್ ಗಳನ್ನ ಬೈ ಮಾಡಕ್ಕೆ ಅಂತ. ಇಲ್ಲೂ ಕೂಡ ನೋಡಬಹುದು ಸಡನ್ ಒಂದು ರ್ಯಾಲಿಯ ನಂತರ ಎಷ್ಟು ದಿನ ಕನ್ಸಾಲಿಡೇಟ್ ಆಗಿತ್ತು ಅಂತೆ. February 2021 ಇಲ್ಲಿ ನೋಡಬಹುದು July 2022 ಅಂದ್ರೆ ಆಲ್ಮೋಸ್ಟ್ 1.5 years. ಸೊ 1.5 years ಯಾವುದೇ ರಿಟರ್ನ್ಸ್ ಇರಲಿಲ್ಲ, ಆದರೆ ಯಾರೆಲ್ಲ ಹೋಲ್ಡ್ ಮಾಡಿದ್ರು ಅಂಥವ್ರಿಗೆ ಫ್ಯೂ ಡೇಸ್ ಅಲ್ಲಿ ಮೋರ್ ದೆನ್ 100% ರಿಟರ್ನ್ಸ್ ಅನ್ನು ಕೊಡ್ತು. ಜುಲೈಯಿಂದ ಡಿಸೆಂಬರ್ ಅಂದರೆ 4-5 months ಮೋರ್ ದೆನ್ 100% ರಿಟರ್ನ್ಸ್. ಸೊ ನಂತರ ಒಂದಷ್ಟು ಕರೆಕ್ಷನ್, ಮತ್ತೆ ಕನ್ಸಾಲಿಡೇಷನ್, ಮತ್ತೆ ಈ ರೀತಿಯ ರ್ಯಾಲಿ ಇವತ್ತಲ್ಲ ನಾಳೆ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೇ. ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಕಂಪನಿ. ಸ್ಟಾಕ್ ಅಲ್ಲೂ ಕೂಡ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 2012 ಇರುವಂತಹ ಕಂಪನಿ, ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಸೊ ಸ್ಟಡಿ ಮಾಡಬಹುದು ಕಂಪನಿಯನ್ನ. ನಂತರ ಈಥೋಸ್ ಅಲ್ಲಿ ಇವತ್ತು ನೋಡಬಹುದು 1.67% ಡೌನ್ ಫಾಲ್ ಕಂಡು ಬಂದಿದೆ. ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ, ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂತು ಸ್ಟಾಕ್ ಅಲ್ಲಿ. ನೋಡಬಹುದು 4.5% ಅಪ್ ಆಯ್ತು ಸ್ಟಾಕ್, ನಂತರ ಡೌನ್ ಕೂಡ ಆಯಿತು. ನೋಡಬಹುದು 5-6% ಡೌನ್ ಆಗಿ ನಂತರ ಒಂದಷ್ಟು ರಿಕವರ್ ಆಗಿದೆ. ಬಟ್ ಕಂಪನಿಯ ರಿಸಲ್ಟ್ ಖಂಡಿತ ಚೆನ್ನಾಗಿದೆ, ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ. ಬಟ್ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡಿದೆ, ಹಾಗಂತ ಕಂಪನಿಯ ರಿಸಲ್ಟ್ ಚೆನ್ನಾಗಿಲ್ಲ ಅಂತೇನಲ್ಲ, ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ. ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಕಂಪನಿಯ ರಿಸಲ್ಟ್ ಅಲ್ಲಿ. ಸೊ ನಾನು ಈಗಾಗಲೇ ಈ ಕಂಪನಿ ಬಗ್ಗೆ ಕೂಡ ಸಾಕಷ್ಟು ಸಲ ವಿಡಿಯೋ ಕವರ್ ಮಾಡಿದ್ದೀನಿ. ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ, ಜೊತೆಗೆ ಪ್ರೀಮಿಯಮೈಸೇಷನ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋಂತ ಸುದ್ದಿಯನ್ನು ಕೂಡ ಕವರ್ ಮಾಡಿದ್ದೀನಿ. ಯಾಕೆ ಅನ್ನೋ ಲಾಜಿಕ್ ಅನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಸ್ಟಡಿ ಮಾಡಬಹುದು. ಬಟ್ ಒಂದು ಸಣ್ಣ ಕಂಪನಿ, ರಿಸ್ಕ್ ಇದ್ದೇ ಇರುತ್ತೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂದ್ರೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ ಕೇಸ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 320% ರಿಟರ್ನ್ಸ್ ಇದೆ. ಬಟ್ 5 years ಇನ್ನು ಕಂಪ್ಲೀಟ್ ಆಗಿಲ್ಲ, 2022 ಜೂನ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ, ಇಲ್ಲಿವರೆಗೂ 320% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಇದು ಪ್ರೀಮಿಯಂ ವಾಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈ ಕಂಪನಿಯ ವಾಚಸ್ ಪ್ರೈಸಸ್ 5 lakh, 10 lakh, 50 lakh ವರೆಗೂ ಕೂಡ ಇದೆ ವಾಚಸ್ ಪ್ರೈಸ್. ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಕಂಪನಿಯ ವೆಬ್ಸೈಟ್ಗೆ ಹೋಗಿ. ನಂತರ PSP ಪ್ರಾಜೆಕ್ಟ್ಸ್, ಇವತ್ತು ಕಂಪನಿ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಕೂಡ ಬಂದಿತ್ತು. ನಾನು ಟ್ವಿಟರ್ ಅಲ್ಲಿ ಕವರ್ ಮಾಡಿದ್ದೆ ನ್ಯೂಸ್ ಅನ್ನ, 654 crore ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ನೋಡೋದು ಮೋರ್ ದನ್ 2% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂಥ ನ್ಯೂಸ್ ಅಂತೂ ಗುಡ್ ನ್ಯೂಸ್ ಆಗಿತ್ತು, ಬಟ್ ಸ್ಟಾಕಲ್ಲಿ ಏನಂತ ರಿಯಾಕ್ಷನ್ ಬರಲಿಲ್ಲ. ನಂತರ FSN ಇ-ಕಾಮರ್ಸ್ ವೆಂಚರ್ಸ್ ಅಥವಾ ನೈಕಾ ನಿನ್ನೆ ಕಂಪನಿ ರಿಸಲ್ಟನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು ನೋಡ್ಬೋದು. ಓಪನಿಂಗ್ ಚೆನ್ನಾಗಿತ್ತು, ನಂತರ ಡೌನ್ ಆಯಿತು, ನಂತರ ಒಳ್ಳೆ ರಿಕವರಿ ಕೂಡ ಕಂಡುಬಂದು ಓವರ್ಆಲ್ ಮೋರ್ ದೆನ್ 1% ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ರಿಸಲ್ಟ್ ಚೆನ್ನಾಗಿತ್ತು, ಇಂಟ್ರೆಸ್ಟ್ ಇರಬೇಕಾದ್ರೆ ಕಂಪನಿಯನ್ನು ಸ್ಟಡಿ ಮಾಡ್ಬೋದು. ನಂತರ PC ಜುವೆಲರ್ ಇವತ್ತು 1.85% ಡೌನಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ, ರಿಸಲ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ನೀವಿಲ್ಲಿ ನೋಡಬಹುದು ರಿಸಲ್ಟ್ ಬಂದ ತಕ್ಷಣ ಅಪ್ ಕೂಡ ಆಯಿತು ಸ್ಟಾಕ್, ನಂತರ ಡೌನ್ ಆಗಿದೆ. ರೆವಿನ್ಯೂ ನೋಡಬಹುದು 158% ಅಪ್ ಆಗಿದೆ. ಹಾಗೆ ಪ್ರಾಫಿಟ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಇಯರ್ ಲಾಸ್ ಅಲ್ಲಿದ್ದಂತಹ ಕಂಪನಿ ಈಗ ಪ್ರಾಫಿಟ್ ಅನ್ನು ಅನೌನ್ಸ್ ಮಾಡಿದೆ. ಬಟ್ ಸ್ಟಿಲ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಕೊನೆಯಲ್ಲಿ. ಬಟ್ ತುಂಬಾ ಬೇಗನೆ ರಿಸಲ್ಟ್ ಅನೌನ್ಸ್ ಮಾಡಿತ್ತು, 10:30 ಸುಮಾರಿಗೆ ರಿಸಲ್ಟ್ ಬಂತು. ಆನಂತರ ಸ್ಪೈಕ್ ಕೂಡ ಬಂತು ಸ್ಟಾಕ್ ಅಲ್ಲಿ, ಆನಂತರ ಅಪ್ ಟು 2-2.5 ಪಾಸಿಟಿವ್ ಆಯಿತು, ಕೊನೆಯಲ್ಲಿ ಸ್ವಲ್ಪ ಡೌನ್ ಕೂಡ ಆಯಿತು ಸ್ಟಾಕ್. ಬಟ್ ರಿಸಲ್ಟ್ ಚೆನ್ನಾಗಿದೆ, ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ನಂತರ ಪ್ರಕಾಶ್ ಪೈಪ್ಸ್ ಇವತ್ತು ನೋಡಬಹುದು 13% ಅಪ್ ಆಗಿದೆ ಸ್ಟಾಕ್, ಕಾರಣ ಕಂಪನಿಯ ರಿಸಲ್ಟ್. ರಿಸಲ್ಟ್ ಚೆನ್ನಾಗಿದೆ, ಹಾಗಾಗಿನೇ ಈ ರೀತಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಒಳ್ಳೆ ರಿಸಲ್ಟ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ. ಇದು ಕೂಡ ಸಣ್ಣ ಕಂಪನಿನೇ, 1300 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು, ಬಟ್ ಹೈಲಿ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಸಣ್ಣ ಕಂಪನಿ ಆಗಿರೋದ್ರಿಂದ 5 years ಅಲ್ಲಿ 766% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, 2019 ಜೂನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಇಲ್ಲಿವರೆಗೂ 485% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ನಂತರ MTNL ನ ರಿಸಲ್ಟ್ ಬಂದಿದೆ. ರಿಸಲ್ಟ್ ಅಂತೂ ಖಂಡಿತ ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ 5% ಸರ್ಕ್ಯೂಟ್ ಕಂಡು ಬಂದಿದೆ. ಅದಕ್ಕೆ ಕಾರಣ ವೇರಿಯಸ್ ಡಿಸಿಷನ್ ಕಂಪನಿ ತಗೊಂಡಿದೆ. BSNL ಜೊತೆ ಸರ್ವಿಸ್ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಬೋರ್ಡ್ ಅಪ್ರೂವಲ್ ಕೊಟ್ಟಿದೆ. ಕಂಪನಿಯ ಒಂದು ಆರ್ಮ್ ಆಗಿರುವಂತಹ ಮಿಲೇನಿಯಂ ಟೆಲಿಕಾಮ್ ಅನ್ನ ಕ್ಲೋಸ್ ಮಾಡಲಿಕ್ಕೆ ಬೋರ್ಡ್ ಅಪ್ರೂವ್ ಕೊಟ್ಟಿದೆ. ಹಾಗೆ MTNL ಓವರ್ಸೀಸ್ ಆರ್ಮ್ ಅನ್ನ ಸೇಲ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ರೀತಿ ವೇರಿಯಸ್ ಅಪ್ರೂವಲ್ಸ್ ಅನ್ನ ಕಂಪನಿಯ ಬೋರ್ಡ್ ಕೊಟ್ಟಿದೆ. ಆ ಎಲ್ಲ ಪಾಯಿಂಟ್ಸ್ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿರ್ಬೋದು, ಬಟ್ ರಿಸಲ್ಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 773 crore ಲಾಸ್ ಅಲ್ಲಿರುವಂತಹ ಕಂಪನಿ. ಅದು ಈ ಕ್ವಾರ್ಟರ್ ಅಲ್ಲಿ 773 crore, ಹಿಂದಿನ ವರ್ಷ ಕೂಡ ಲಾಸ್ ಅಲ್ಲೇ ಇತ್ತು 850 crore, ಈಗ 773 crore ಲಾಸ್ ಆಗಿದೆ. ಹಾಗೆ ರೆವಿನ್ಯೂ ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಕಡಿಮೆನೇ ಆಗಿದೆ. ಅಲ್ಲೇನು ಪಾಸಿಟಿವ್ ಇಲ್ಲ ಬಿಸ್ನೆಸ್ ವೈಸ್. ಖಂಡಿತ ಕಂಪನಿಯ ಬೋರ್ಡ್ ತಗೊಂಡಿರುವಂತಹ ನಿರ್ಧಾರಗಳಿಗೆ ಬಹುಶಃ ಪಾಸಿಟಿವ್ ರಿಯಾಕ್ಷನ್ ಬಂದಿರಬಹುದು. ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ಇದಕ್ಕೂ BSNLಗೂ ಇರುವಂತಹ ಲಿಂಕ್ ಏನಂತಂದ್ರೆ, ಇದು BSNL ನ ಒಂದು ಪಾರ್ಟ್, ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಏನಿದೆ ಇದರ ಪಾರ್ಟ್ BSNL ಅಲ್ಲ. ಇನ್ ಕೇಸ್ BSNL ಇದರ ಸಬ್ಸಿಡಿಯರಿ ಆಗಿದ್ರೆ BSNLಗೆ ಆಗೋ ಲಾಭ ಇದಕ್ ಸಿಗೋದು, ಆದ್ರೆ BSNL ನ ಸಬ್ಸಿಡಿಯರಿ MTNL. ಹಾಗಾಗಿ BSNLಗೆ ಆಗೋ ಲಾಭ MTNLಗೆ ಏನು ಬೆನಿಫಿಟ್ ಅನ್ನ ತರೋದಿಲ್ಲ. ತುಂಬಾ ಜನ ಇನ್ವೆಸ್ಟ್ ಮಾಡ್ತಿರೋದು ಇತ್ತೀಚೆಗೆ BSNL ಸ್ವಲ್ಪ ಜಾಸ್ತಿ ಸದ್ದು ಮಾಡ್ತಿದೆ ಅಂತ. ಖಂಡಿತ ಆ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ, ತುಂಬಾನೇ ರಿಸ್ಕ್ ಗೆ ನೀವು ತಗಲಾಕೊಂಡಂಗೆ ಆಗುತ್ತೆ. ಆ ರೀತಿ ಡಿಸಿಷನ್ ತಗೊಳ್ರಿ. ಇನ್ ಕೇಸ್ ನೀವು ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ಅಲ್ಲೇನಾದ್ರೂ ಪಾಸಿಟಿವ್ಸ್ ಇದೆ ಅಂದ್ರೆ ಓಕೆ, ನಿಮ್ಮ ಇಷ್ಟ ಹೋಗ್ಬೋದು, ಬಟ್ ಲಾಸ್ ಮೇಕಿಂಗ್ ಕಂಪನಿ, ಉಳಿದಿದ್ದು ನಿಮಗ್ ಬಿಟ್ಟದ್ದು. ನಂತರ EID ಪ್ಯಾರಿ ಶುಗರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಇವತ್ತು ನೋಡಬಹುದು 3% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಾರಣ ಕಂಪನಿಯ ರಿಸಲ್ಟ್ಸ್. ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ರಿಸಲ್ಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ, ಡೌನ್ ಪರ್ಫಾರ್ಮೆನ್ಸ್ ಇದೆ, ಹಾಗಾಗಿ ರಿಯಾಕ್ಷನ್ ಕೂಡ ಡೌನ್ ಇದೆ. ನಂತರ ಸುಪ್ರಜಿತ್ ಎಂಜಿನಿಯರಿಂಗ್, ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ, 4% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದು ಕೂಡ ಒಂದು ಸಣ್ಣ ಕಂಪನಿ, 1.5 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ ಗಫಿಕ್ ಬಯೋಸೈನ್ಸಸ್, ಇವತ್ತು ರಿಸಲ್ಟ್ ಗೆ ರಿಯಾಕ್ಷನ್ 3.5% ಡೌನ್ ಫಾಲ್ ಕಂಡು ಬಂದಿದೆ. ರಿಸಲ್ಟ್ ರೆವಿನ್ಯೂ ವೈಸ್ ಅಂಡ್ ನೆಟ್ ಪ್ರಾಫಿಟ್ ವಿಚಾರದಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಬಿಗ್ ಚೇಂಜಸ್ ಏನಾಗಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಹಾಗಾಗಿ ರಿಯಾಕ್ಷನ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಕಂಡು ಬಂದಿದೆ ಅಂತ ಹೇಳ್ಬೋದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.